ನಿಗಾ ಇಂಜಿನ್ ಮನಿ ಡಾಟ್ ಕಾಮ್ ನ ಸಂಸ್ಥಾಪಕ ಸಿಎಸ್ ಸುಧೀರ್ ಅವರ ಫಿನಾನ್ಷಿಯಲ್ ಫ್ರೀಡಂ ಶೋ ಪ್ರಸಾರವಾಗಲಿದೆ. ನಮಸ್ಕಾರ, ಫಿನಾನ್ಷಿಯಲ್ ಫ್ರೀಡಂ ಶೋಗೆ ಸ್ವಾಗತ. ನಾನು ಸಿಎಸ್ ಸುಧೀರ್. ಕಮಲೇಶ್ ಅವರು ಫಿನಾನ್ಷಿಯಲ್ ಫ್ರೀಡಂ ಆಪ್ ಅಲ್ಲಿ ಒಂದು ಪ್ರಶ್ನೆಯನ್ನು ಪೋಸ್ಟ್ ಮಾಡಿದ್ದಾರೆ. ಅವ್ರು ಕೇಳ್ತಿದ್ದಾರೆ, ನನಗೆ ವರ್ಷಕ್ಕೆ ಒಂದು 12 ಲಕ್ಷ ರೂಪಾಯಿ ಆದಾಯ ಇದೆ, ಅದರಲ್ಲಿ ನಾನು ನನ್ನ ವೈಫ್ಗೆ ಒಂದು 4 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೆ, ಅದನ್ನ ನನ್ನ ವೈಫ್ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅವರಿಗೀಗ ಸುಮಾರು ಒಂದು ವರ್ಷಕ್ಕೆ ಬಡ್ಡಿ ಬಂದಿದೆ ಅದರ ಮೇಲೆ. ಆ ಬಡ್ಡಿಯನ್ನ ಅವ್ರ ಇನ್ಕಮ್ ಅಂತ ನಾವು ಕನ್ಸಿಡರ್ ಮಾಡ್ತಿದೀವಿ. ಅದ್ರ ಮೇಲೆ ನಾನ್ ಟ್ಯಾಕ್ಸ್ ಕಟ್ಟಬೇಕಾ, ಯಾರೋ ಹೇಳಿದ್ರು ನಾನು ಕಟ್ಟಬೇಕಾಗತ್ತೆ ಅಂತ. ಹೌದು, ನೀವೀಗ ಏನ್ ಮಾಡ್ತೀರಿ ಅಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೋ ಮಗಳೋ ನಿಮ್ಮ ಅಥವಾ ನಿಮ್ಮ ಸೊಸೆನೋ ಅಥವಾ ನಿಮ್ಮ ವೈಫ್ ನಿಮ್ಮ ಮಡದಿ ಅವರು ದುಡಿಮೆ ಮಾಡ್ತಿಲ್ಲ ಅಂದ್ರೆ, ನಿಮ್ಮ ಆದಾಯದ ಒಂದು ಭಾಗವನ್ನು ಅವ್ರಿಗೆ ಕೊಡ್ತೀರಿ, ಖರ್ಚಿಗೆ ಕೊಡ್ತೀರಿ, ಅದು ಓಕೆ. ಆದ್ರೆ ಅವ್ರಿಗೆ ಏನ್ ಮಾಡ್ತೀರಿ, ನೀವು ಅವ್ರ ಹೆಸರಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಮನೆ ತಗೊಂಡು ಅವರಿಗೆ ಅವ್ರ ಹೆಸರಲ್ಲಿ ಬಾಡಿಗೆ ಕೊಡ್ತೀರಿ, ಅಥವಾ ನೀವು ಅವ್ರ ಹೆಸರಲ್ಲಿ ದುಡ್ಡನ್ನ FD ಮಾಡ್ತೀರಿ, ಅವ್ರ ಹೆಸರಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ತೀರಿ, ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಆದಾಯ ಬರುತ್ತೆ. ಆದಾಯ ಬರೋದಕ್ಕೆ ಕಾರಣ ಅವ್ರು ಕೆಲಸ ಮಾಡಿ ಅಲ್ಲ, ನೀವು ಕೊಟ್ಟ ದುಡ್ಡಿಂದ. ಈಗ ಏನಾಗತ್ತೆ, ನೀವು ಕೊಟ್ಟ ದುಡ್ಡಿಂದ ಅವರು ಹೂಡಿಕೆ ಮಾಡಿ ಲಾಭ ತಗೊಂಡ್ರೆ ಅದು ನಿಮ್ಮ ಇನ್ಕಮ್ ಆಗತ್ತೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟಿನ ಸೆಕ್ಷನ್ 64 ಪ್ರಕಾರ ಈ ಕ್ಲಬ್ಬಿಂಗ್ ಪ್ರಾವಿಷನ್ಸ್ ಅಂತ ಇದೆ. ಅದರ ಅಂಡರ್ಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ಮನೆಯ ಯಜಮಾನ ದುಡಿಮೆ ಮಾಡ್ತಿದ್ದು ಅವರು ಮನೆಯ ಬೇರೆಯವರ ಹೆಸರಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿದ್ದು ಅದರಿಂದ ರಿಟರ್ನ್ಸ್ ಬಂದ್ರೆ ಅದನ್ನ ಆ ಯಜಮಾನ ಯಾರು ದುಡಿಮೆ ಮಾಡಿರ್ತಾರಲ್ಲ ಅವ್ರ ಇನ್ಕಮ್ಗೆ ಜೋಡಿಸ್ತಾರೆ. ಯಾಕೆ ಹೇಗಾಗತ್ತೆ ಅಂತ ಹೇಳ್ತೀನಿ. ಈಗ ಕಮಲೇಶ್ ಅವ್ರ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಕಮಲೇಶಿಗೆ ವರ್ಷಕ್ಕೆ 12 ಲಕ್ಷ ರೂಪಾಯಿ ಆದಾಯ. 12 ಲಕ್ಷ ರೂಪಾಯಿ ಅಂದ್ರೆ ಅವರು ಆಲ್ಮೋಸ್ಟ್ 10 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ರೆ 30% ಟ್ಯಾಕ್ಸ್ ಬ್ರಾಕೆಟ್ಗೆ ಬರ್ತಾರೆ ಅಲ್ವಾ. ನೀವೀಗ ನೀವು 30% ಟ್ಯಾಕ್ಸ್ ಬ್ರಾಕೆಟ್ಗೆ ಬರೋರಾಗಿದ್ದು ನೀವೇನ್ ಮಾಡ್ತೀರಿ, ಒಂದು 4 ಲಕ್ಷ ರೂಪಾಯಿನ ವೈಫ್ ಹೆಸರಲ್ಲಿ ಇನ್ವೆಸ್ಟ್ ಮಾಡಿದಿರಿ. ಈಗ ಅದ್ರ ಮೇಲಿಂದ ಒಂದು 25,000 ಬಡ್ಡಿ ಬಂತು ಅಂತ ಇಟ್ಕೊಳ್ಳಿ. ಆ 25,000ಕ್ಕೆ ನೀವು ಬಡ್ಡಿ ಸೇವ್ ಮಾಡಬೇಕು ಅಂತ ಇದೆಲ್ಲ ಮಾಡಿದ್ರಿ. ಈಗ ನೀವೊಂದು ವೇಳೆ ಆ 25,000 ನಿಮ್ಮ ಹೆಸರಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ 12 ಲಕ್ಷ ರೂಪಾಯಿ ಆದಾಯಕ್ಕೆ ಇನ್ನು 25,000 ಆ್ಯಡ್ ಆಗ್ತಿತ್ತು. ಅದು 12 ಲಕ್ಷದ 25,000 ಆಗ್ತಿತ್ತು. ಈ 25,000 ಮೇಲೂ ನೀವು 30% ಟ್ಯಾಕ್ಸ್ ಕಟ್ಟಬೇಕಿತ್ತು. ಹಾಗೇನೆ ಈಗ ನಿಮ್ಮ ಬಡ್ಡಿ ನಿಮ್ಮ ವೈಫಿಗೆ ಬಂದಿದ್ರೂ ಕೂಡ ಆ 25,000 ಮೇಲೆ ನೀವು 30% ಟ್ಯಾಕ್ಸ್, ಅಂದರೆ ಸುಮಾರು 7,500 ರೂಪಾಯಿ ಏನೋ ಆಗುತ್ತಲ್ಲ, ಅದನ್ನು ನೀವು ಕಟ್ಟಲೇಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಈ ಥರದ ಟ್ಯಾಕ್ಸ್ ಉಳಿಸೋದಕ್ಕೋಸ್ಕರ ಹೀಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸರ್ಕಾರಕ್ಕೆ ಒಂದಷ್ಟು ಸಿಸ್ಟಮ್ ಇದೆ, ಒಂದು ಫ್ರೇಮ್ವರ್ಕ್ ಇದೆ, ಅದ್ರ ಪ್ರಕಾರ ಅವ್ರು ಆಪರೇಟ್ ಮಾಡ್ತಾರೆ. ಲೆಜಿಟಮೇಟ್ ಆಗಿ ಟ್ಯಾಕ್ಸ್ ಉಳಿಸೋದಕ್ಕೆ ಭಾಳಷ್ಟು ಅವಕಾಶಗಳಿದೆ, ಅದಕ್ಕೆ ನೀವು ಈ ಥರದ ಅಡ್ಡದಾರಿಗಳ ಅವಶ್ಯಕತೆ ಇಲ್ಲ. ಮತ್ತೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಅವ್ರ ವೈಫ್ ಹೆಸರಲ್ಲಿ ಮನೆ ಕೊಡ್ತಾರೆ, ಮನೆಯಲ್ಲಿ ಬಾಡಿಗೆಯನ್ನು ಅವ್ರಿಗೆ ಬರೋಂಗೆ ಮಾಡ್ತಾರೆ, ನೋ ಪ್ರಾಬ್ಲಮ್. ಬಟ್ ಆದರೆ ಅದನ್ನು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸಲ್ಲಿ ನಿಮ್ಮ ರಿಟರ್ನ್ಸಲ್ಲಿ ತೋರಿಸ್ಬೇಕಾಗತ್ತೆ. ಯಾಕೆ ಅಂದರೆ ಅವ್ರಿಗೆ ಆದಾಯ ಬರೋ ಕಾರಣ ನಿಮ್ಮ ದುಡಿಮೆ, ಮತ್ತೆ ಅದು ನಿಮ್ಮ ದುಡ್ಡಲ್ವಾ. ನೀವು ಅನ್ಕೋಬಹುದು, ಇಲ್ಲ ನಾನು ಟ್ಯಾಕ್ಸ್ ಕಟ್ಟಿರೋ ದುಡ್ಡು ನಾನು ಅವ್ರಿಗೆ ಕೊಡ್ತಿದ್ದೀನಿ, ಕರೆಕ್ಟ್. ಈಗ ನೀವೇ ನಿಮ್ಮ ಟ್ಯಾಕ್ಸ್ ಕೊಟ್ಟಿರುವ ದುಡ್ಡನ್ನು ನಿಮ್ಮ ಹೆಸರಲ್ಲಿ ಹೂಡಿಕೆ ಮಾಡಿ ಅದ್ರ ಮೇಲೆ ರಿಟರ್ನ್ಸು ಬಡ್ಡಿ ಅಥವಾ ನಿಮ್ಮ ಬಾಡಿಗೆ ಬಂದರೆ ಆ ಬಾಡಿಗೆ ಮೇಲೆ ನೀವು ಮತ್ತೆ ಟ್ಯಾಕ್ಸ್ ಕಟ್ಟಬೇಕಲ್ವಾ, ಹಾಗೇನೇ ಇಲ್ಲೂ ಕೂಡ. ಸೊ ಹಾಗಾಗಿ ಆ ಥರ ಎಲ್ಲ ನೀವು ಸೇವ್ ಮಾಡೋಕ್ಕಾಗೋದಿಲ್ಲ. ಅದ್ರ ಬದಲು ನೀವು ಒಂದೊಳಗೆ ನೀವು FDಯಲ್ಲಿ ಹೂಡಿಕೆ ಮಾಡಿ ನೀವು ಟ್ಯಾಕ್ಸನ್ನು ಸೇವ್ ಮಾಡಬೇಕು ಅನ್ನೋಂಗಿದ್ರೆ ನೀವು ಏನು ಮಾಡ್ಬೋದು, ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಲಾಂಗ್ ಟರ್ಮಿಗೆ ಹಾಕಿದರೆ ನಿಮಗೆ ಟ್ಯಾಕ್ಸು ಭಾಳ ಕಡಿಮೆ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತುಂಟಲ್ಲ. ನೀವು ಮ್ಯೂಚುವಲ್ ಫಂಡ್ಸಲ್ಲಿ ನಿಮ್ಮ ಹೆಸರಲ್ಲೇ ಹೂಡಿಕೆ ಮಾಡಿದರೂ ಕೂಡ 1 ಲಕ್ಷದ ತನಕ ನಿಮಗೆ ವರ್ಷಕ್ಕೆ ಲಾಭ ಆದರೆ ನಿಮಗೆ ಅದು ಕೂಡ ನೀವು 1 ವರ್ಷ ಹೂಡಿಕೆ ಮಾಡಿದ್ದು 1 ವರ್ಷ ಆದಮೇಲೆ ನೀವು ಲಿಕ್ವಿಡೇಟ್ ಮಾಡಿದರೆ ಅಂದರೆ ಮಾರಾಟ ಮಾಡಿದರೆ ವರ್ಷಕ್ಕೆ 1 ವರ್ಷ ತನಕ ನಿಮಗೆ ಲಾಭ ಬಂದರೆ ಅದು ಟ್ಯಾಕ್ಸ್ ಫ್ರೀ. ಅದಕ್ಕಿಂತ ಜಾಸ್ತಿ ಬಂದಿದ್ದಕ್ಕೆ ಮಾತ್ರ 10% ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಈ ಥರದ ಪ್ರಾವಿಷನ್ಸ್ಗಳಿದೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ ಉಳಿಸ್ಬೇಕೆ ಹೊರತು ಅಡ್ಡದಾರಿಗಳಿಂದ ಏನಾದರೂ ಉಳ್ಸಕ್ಕೆ ಹೋದರೆ ನಾಳೆ ಸರ್ಕಾರಕ್ಕೆ ಗೊತ್ತಾಗುತ್ತೆ, ಡಬಲ್ ಪೆನಾಲ್ಟಿ ಕಟ್ಟಬೇಕಾಗಬೇಕಾಗತ್ತೆ. ಸೊ ಆ ಥರದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿಯೇ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಟ್ಯಾಕ್ಸ್ ಸೇವಿಂಗ್ ಬಗ್ಗೆ, ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ಕೋರ್ಸ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ವೇಳೆ ವಾಚ್ ಮಾಡಿಲ್ಲ ಅಂದ್ರೆ ವಾಚ್ ಮಾಡಿ, ಇದರಲ್ಲಿ ನಿಮಗೆ ಟ್ಯಾಕ್ಸ್ ಬಗ್ಗೆ ನಿಮಗೆ A to Z ಇದೆ, ನೀವೇ ಒಬ್ಬ ಟ್ಯಾಕ್ಸ್ ಎಕ್ಸ್ಪರ್ಟ್ ಆಗ್ತೀರಿ ಅದನ್ನು ವಾಚ್ ಮಾಡಿದ್ಮೇಲೆ. ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ, ಹಣಕಾಸು ಮತ್ತು ಸಾಲಕ್ಕೆ ಸಂಬಂಧಪಟ್ಟಂತೆ ಸುಮಾರು 55 ಕೋರ್ಸ್ಗಳಿದ್ದಾವೆ. ಇವೆಲ್ಲವನ್ನು ವಾಚ್ ಮಾಡಿ ನೀವು ನಿಮ್ಮ ಜೀವನವನ್ನು ಕಟ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ, ನಾಳಿನ ಎಪಿಸೋಡಲ್ಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.
ಹಣಕಾಸು ವ್ಯವಹಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಮುಂದಿನ ಸಂಚಿಕೆಯನ್ನ ತಪ್ಪದೇ ವೀಕ್ಷಿಸಿ.